ಅತಿಥಿಗಳು ಅಧಿಕೃತವಾಗಿ ಟ್ರೇಲರ್ ನ ಲಾಂಚ್ ಮಾಡಬೇಕು, ಸೋ ದಟ್ ಅದು ಸೋಶಿಯಲ್ ನೆಟ್ವರ್ಕಿಂಗ್ ಅಲ್ಲಿ ನೀವು ಲಾಂಚ್ ಮಾಡಬಹುದು. ಅಷ್ಟೇ ಅಲ್ಲದೆ ಯೂನಿಟ್ ಚಿತ್ರಕ್ಕೆ ತುಂಬಾ ಜನ ಕೆಲಸ ಮಾಡಿದ್ದಾರೆ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರ್ಬೋದು, ಕೋ ಡೈರೆಕ್ಟರ್ ಸಿನಿಮಾ ಅಂತ ತಕ್ಷಣ ನೋಡಿ ಪ್ರಮೋಟ್ ಮಾಡಕ್ಕೆ ನಾವೆಲ್ಲ ಜೊತೆಗಿದ್ದೀವಿ ಅಂತ ಹೇಳಕ್ಕೆ ಬಂದಿದ್ದಾರೆ. ಅಂಡ್ ಡೈರೆಕ್ಟರ್ ಸರ್ ಅವರ ಫ್ರೆಂಡ್ಸ್ ಕೂಡ ಸಾಕಷ್ಟು ಜನ ಇಂಡಸ್ಟ್ರಿಯಿಂದ ಎಲ್ಲರೂ ಬಂದಿದ್ದಾರೆ, ಸೊ ಒಳ್ಳೇದಾಗಿದೆ. ಥ್ಯಾಂಕ್ ಯು. ಚಿತ್ರರಂಗ ಒಂದು ಕುಟುಂಬ, ಕುಟುಂಬದ ಒಂದು ಕಾರ್ಯಕ್ರಮಕ್ಕೆ ಸೇರುವಂತಹ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ, ಈ ಒಂದು ಚಿತ್ರಕ್ಕೆ ಅವ್ರ ಅಷ್ಟೇ ಅಲ್ಲದೆ ಸುಮಾರು ಜನ ಕೆಲಸ ಮಾಡಿದ್ದಾರೆ, ಅವ್ರನ್ನೆಲ್ಲ ಸ್ಟೇಜ್ ಮೇಲೆ ಕರೆಯಕ್ಕಾಗಿಲ್ಲ, ಬಟ್ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನ ಈ ಮೂಲಕ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದು ನಮ್ಮ ಜೆಂಟಲ್ಮೆನ್ ಚಿತ್ರದ ಅಧಿಕೃತವಾದಂತಹ ಟ್ರೈಲರ್. ಸೊ ಜೋರಾದ ಕನ್ನಡ ಚಿತ್ರಗಳನ್ನ ನೋಡಿ, ಕನ್ನಡ ಚಿತ್ರಗಳನ್ನ ಬೆಳೆಸಿ ಅಂತ ಆಶಿಸ್ತಾ ಇದ್ದೀವಿ. ಹಾಗೆ ಜಿ ಸಿನಿಮಾಸ್ ಪರವಾಗಿ, ಜೆಂಟಲ್ಮ್ಯಾನ್ ಚಿತ್ರತಂಡದ ಪರವಾಗಿ ಬಂದಿರುವಂತಹ ಅತಿಥಿಗಳಿಗೆ ಗೌರವ ಸಮರ್ಪಣೆಯನ್ನ ಸಮರ್ಪಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಪ್ರಜ್ವಲ್ ದೇವರಾಜ್ ಅವರು ರಿವರ್ಸಲ್ಗೆ ಗ್ರೀಟ್ ಮಾಡಬೇಕು. ಧ್ರುವ ಸರ್ಜಾ ಅವರಿಗೆ ಈ ಒಂದು ಗೌರವ ಸಮರ್ಪಣೆಯನ್ನ ಸಮರ್ಪಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಪ್ರಜ್ವಲ್ ದೇವರಾಜ್ ಅವರಿಗೆ ಹಾಗೆ ನಮ್ಮ ಜಡೇಸರ್ ಅವರು, ಅಪ್ಪು ಸರ್ ಅವ್ರಿಗೆ ಗೌರವ ಸಮರ್ಪಣೆಯನ್ನ ಸಮರ್ಪಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಮತ್ತೊಮ್ಮೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ, ಹಾಗೆ ಧ್ರುವ ಸರ್ಜಾ ಅವರಿಗೆ ಇಡೀ ಚಿತ್ರತಂಡದ ಪರವಾಗಿ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ಜೊತೆಗೆ ಎಲ್ಲ ಮುಖ್ಯ ಅತಿಥಿಗಳಿಗೂ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಪ್ರೋತ್ಸಾಹವಿರಲಿ ಅಂತ ನಾವು ಕೂಡ ಆಶಿಸ್ತಾ, ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಸ್ನೇಹಿತರಿಗೂ, ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರಿಗೂ, ತಮ್ಮೆಲ್ಲರಿಗೂ ಕೂಡ ಅನೇಕ ಧನ್ಯವಾದಗಳನ್ನ ಅರ್ಪಿಸ್ತಾ, ಖಂಡಿತ ಇನ್ನೇನು ಕೆಲವೇ ದಿನದಲ್ಲಿ ನಮ್ಮ ಜೆಂಟಲ್ಮ್ಯಾನ್ ಚಿತ್ರ ತೆರೆ ಕಾಣುತ್ತೆ.